ಕಗ್ಗಾನುಭವದ ಕೇಳುಗರಿಗೆ ನಮಸ್ಕಾರ. ನಾನು ಅರುಣ್. ಕಗ್ಗಾನುಭವದ ಮೂರನೆಯ ಅವತರಣಿಕೆ, ಮೂರನೆಯ ಸೀಸನ್ ಇಂದು ಶುರು ಮಾಡ್ತಾ ಇದ್ದೀವಿ. ಕಳೆದ 20 ಸಂಚಿಕೆಗಳನ್ನು ಕೇಳಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಈ ಹೊಸ ಅವತರಣಿಕೆಯಲ್ಲಿ ನನ್ನ ಜೊತೆ ಚರ್ಚೆ ಮಾಡೋಕ್ಕೆ ಇವತ್ತು ವಾದಿರಾಜ್ ಭೋಜ ಅವರು ನನ್ನ ಜೊತೆ ಇದ್ದಾರೆ. ವಾದಿರಾಜ್ ಅವರು ರಂಗಕರ್ಮಿಗಳು, ನಟರು, ಮತ್ತು ನನ್ನ ಹಾಗೆ ಸ್ಕೂಲ್ ಮೇಷ್ಟ್ರು. ನಮಸ್ಕಾರ ವಾದಿರಾಜ್. ನಮಸ್ಕಾರ ಮೇಷ್ಟ್ರೆ. ಮೇಷ್ಟ್ರು, ನನಗೆ ಮೇಷ್ಟ್ರು ಅಂತ ಕರಿತಿದ್ದೀರಾ? ಇವಾಗಿಂದ ಅರುಣ್ ಅಂತ ಕರೆಯೋಣ. ಹಾಂ, ಹೇಗೆ ಈಗ ಸ್ಕೂಲ್ ಟೀಚರು ಮತ್ತು ರಂಗಕರ್ಮಿ, ಇದು ಹೇಗೆ ಹೇಗೆ ಸಾಧ್ಯವಾಯಿತು? ರಂಗಕರ್ಮಿ ಮತ್ತು ಸ್ಕೂಲ್ ಟೀಚರ್ ಅಂತ ಹೇಳ್ಬೋದೇನೋ. 7-8 ವರ್ಷದಿಂದ ಥಿಯೇಟರ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ಕೂಲ್ ಜಾಯ್ನ್ ಆಗಿದ್ದು ರೀಸೆಂಟ್ಲಿ. ಸ್ಕೂಲಲ್ಲಿ ಏನು ಹೇಳ್ಕೊಡ್ತೀರಾ? ಇಂಗ್ಲೀಷ್ ಹೇಳ್ಕೊಡ್ತೀನಿ. ಈ ನಡುವೆ ಕನ್ನಡ ಹೇಳ್ಕೊಡ್ತಿದ್ದೇನೆ. ಕನ್ನಡನೇ ನನ್ನ ಆಯ್ಕೆ ಮಾಡಿಕೊಂಡಿದ್ದೆ. ಕನ್ನಡ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ಎಷ್ಟು ನನಗೆಷ್ಟು ಕಡಿಮೆ ಕನ್ನಡ ಗೊತ್ತಿದೆ ಅಂತ. ಕನ್ನಡವೇ ನನ್ನ ಆಯ್ಕೆ ಮಾಡಿಕೊಂಡಿದ್ದೆ, ಚೆನ್ನಾಗಿದೆ. ಇದನ್ನು ಇದ್ರ ಬಗ್ಗೆ ಕೇಳ್ತೀನಿ ಆಮೇಲೆ ಪ್ರಶ್ನೆ. ಹಾಂ, ಹೇಳಿ. ಅದೆರಡರ ಜೊತೆಗೆ ಬಿಡುವಿನ ಸಮಯದಲ್ಲಿ, ಶಾಲೆಯಲ್ಲೇ ಬಿಡುವಿನ ಸಮಯದಲ್ಲಿ, ನನಗೂ ಬಿಡುವಿದ್ದಾಗ ಮತ್ತು ಮಕ್ಕಳಿಗೂ ಬಿಡುವಿ ಇರುವ ಸಮಯದಲ್ಲಿ ಥಿಯೇಟರ್ ಹೇಳ್ಕೊಡ್ತೀನಿ. ಓಕೆ. ಅಂದರೆ ಪೂರ್ತಿ ಥಿಯೇಟರ್ ಹೇಗಿರಬೇಕು ಅಂತ, ಬರೀ ನಟನೆ ಮಾತ್ರ ಅಲ್ಲ. ನಟನೆ ಕಡಿಮೆ ಹೇಳ್ಕೊಡ್ತೀನಿ. ಆನೆಸ್ಟ್ಲಿ ಹೇಳಬೇಕಂತಂದರೆ ನಟನೆ ಅನ್ನೋದು ನನಗೆ ಕಂಪ್ಲೀಟಾಗಿ ಕನ್ಸೀವ್ ಆಗಿಲ್ಲದೆ ಇರೋ ಥಾಟ್. ಐ ಜಸ್ಟ್ ಡೂ ಇಟ್, ಐ ಆಮ್ ನಾಟ್ ಎ ಟ್ರೈನ್ಡ್ ಆ್ಯಕ್ಟರ್. ಸೊ ಥಿಯೇಟರ್ ಎಟಿಕೇಟ್ಸ್ ಬಗ್ಗೆ ಮಾತ್ರ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಬ್ಯಾಕ್ ಸ್ಟೇಜ್ ಎಟಿಕೇಟ್ಸ್ ಏನು, ಹೌ ಟು ಬಿ ಇನ್ ದಿ ಸೈಡ್ ವಿಂಗ್ಸ್, ಹೌ ಟು ಬಿ ಎಕ್ವಿಪ್ಡ್ ಅಂತ, ಅಂದರೆ ಮೇಕಪ್ ಹೇಗೆ ತೊಗೋಬೇಕು. ಸೊ ಬೇಸಿಕಲಿ ಥಿಯೇಟ್ರಿಕಲ್ ಗ್ರಾಮರ್ ಮೋರ್ ದೆನ್ ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ನಾನು ಅವರೇ ಕಂಡ್ಕೋಬೇಕಾಗಿರೋದು. ಅದನ್ನು ನಾನು ಹೇಳ್ಕೊಡೋವಂಥದ್ದಲ್ಲ. ಕನ್ನಡವೇ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತು, ಹೇಗೆ ಮಾಡಿಕೊಳ್ತು? ನಾವಿರೋ ಎನ್ವೈರನ್ಮೆಂಟಲ್ಲಿ 3 ಜನ ಇದ್ದಾರೆ ನನ್ನನ್ನು ಬಿಟ್ಟು. ಒಬ್ಬರು ತಮಿಳಿನಿಂದ ಬಂದವರು, ಇನ್ನಿಬ್ಬರು ಸಂಸ್ಕೃತದವರು. ಅವರು ಸಂಸ್ಕೃತ ಪಂಡಿತರು, ಹಾಗಾಗಿ ಸಂಸ್ಕೃತನ ಹೇಳ್ಕೊಡ್ತಾರೆ. ಕನ್ನಡ ಒಂದು ಮಟ್ಟಿಗೆ ಗೊತ್ತಿದ್ದು ನನಗೇನೆ, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಬಟ್ ಸ್ಟಿಲ್ ಯಾ. ಹಾಗಾಗಿ ನನಗೆ ಆಯ್ಕೆ ಕೊಟ್ಟಾಗ ನಾನು ಕನ್ನಡ ತಗೋತೀನಿ, ನಾನು ಕನ್ನಡ ಹೇಳ್ಕೊಡ್ತೀನಿ ಅಂತ ಒಪ್ಪಿಕೊಂಡೆ. ಸೊ ನನಗೂ ನನ್ನ ಹತ್ರ ಬಂತು, ಅದೊಂಥರ ಲವ್ಕಮ್ ಅರೇಂಜ್ ಮ್ಯಾರೇಜ್ ಇದ್ದಂಗೆ. ಓಹೋಹೋ, ಸರಿ ಸರಿ ಸರಿ. ಆ ಅದೃಷ್ಟ ನನಗಿಲ್ಲ ನೋಡಿ, ನಾನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ನೇ ಹೇಳ್ಕೊಡ್ಬೇಕು, ಕನ್ನಡ ಹೇಳ್ಕೊಡೋ ಆಗಿಲ್ಲ ನಾನು. ಹೇಗೂ ಇರಲಿ, ನನಗೆ ಅನಿಸುತ್ತೆ ಎಷ್ಟೋ ಸಲ ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಕನ್ನಡ ಟೀಚರ್ ಅಂತ ಅನ್ಕೋತಾರೆ, ತುಂಬ ಜನ ಅನ್ಕೋತಾರೆ. ಹಾಗೆ ನನ್ನೂ ಕೇಳಿದ್ದಾರೆ, ಓ ಮೇಷ್ಟ್ರು ಕನ್ನಡ ಹೇಳ್ಕೊಡ್ತಾರ ಸ್ಕೂಲಲ್ಲಿ ಅಂತ. ಸದ್ಯಕ್ಕೆ ಹೇಳ್ಕೊಡಲ್ಲ. ಆಮೇಲೆ ನನಗೆ ಅವಾಗ ನನಗಾಗಿದ್ದಕ್ಕೆ ಹೇಳ್ಕೊಡಲ್ಲ, ಸದ್ಯ ಹೇಳ್ಕೊಡಲ್ಲ, ಆ ಥರನೂ ಅರ್ಥ ಮಾಡ್ಕೋಬೋದು. ಓ, ಅದೊಂಥರ ಗೋಡೆ ಮೇಲೆ ಇಟ್ಟಿರೋ ದೀಪದ ಥರ, ಎರಡು ಕಡೆಗೂ ಅರ್ಥ ಬರುತ್ತೆ, ಎರಡು ಕಡೆಗೂ ಅರ್ಥ ಮಾಡ್ಕೋಬೋದು. ನೈಸ್. ಮಂಕುತಿಮ್ಮನ ಕಗ್ಗ ಪಾಡ್ಕ್ಯಾಸ್ಟ್ನ ಶುರು ಮಾಡಿ 6 ತಿಂಗಳಾಗ್ತಾ ಬಂತು ನಮ್ಮದು. ಕಗ್ಗಾನುಭವ ಪಾಡ್ಕ್ಯಾಸ್ಟ್ ನೀವು ಕೇಳ್ತಿರಬಹುದು. ಈ ಇಡೀ ಪಾಡ್ಕ್ಯಾಸ್ಟಲ್ಲಿ ನಾವು ನಮಗೆ ಅನ್ನಿಸಿದ್ದ ಹಾಗೆ, ಅಂದರೆ ನಾನು ಮತ್ತು ನನ್ನ ಜೊತೆ ಯಾರ್ಯಾರು ಚರ್ಚೆ ಮಾಡ್ತಾರೋ ಅವರಿಗೆ ಅನ್ನಿಸಿದ ವಿಷಯಗಳು, ಕಗ್ಗ ಓದಿದಾಗ ಏನು ಅನ್ನಿಸ್ತು ಅಂತ ಒಂದು, ಮತ್ತು ಅವರಿಗಾದ ಅನುಭವವನ್ನು ಈ ಕಗ್ಗಕ್ಕೆ ಹೇಗೆ ಹೊಂದಿಸ್ಕೊಳ್ತಾರೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಇದು ನಾನು ಪದೇ ಪದೇ ಹೇಳ್ತಿರ್ತೀನಿ, ನಾವಿಲ್ಲಿ ಯಾವ ಪಾಂಡಿತ್ಯ ಪ್ರದರ್ಶನವನ್ನಾಗಲಿ ಅಥವಾ ನಮ್ಮ ವಿದ್ವತ್ ಪ್ರದರ್ಶನವನ್ನಾಗಲಿ ನಾವು ಮಾಡ್ತಿಲ್ಲ, ಅದು ಯಾರೋ ಯಾರ್ದು ನಮಗೆ ಇಲ್ಲ, ಹಾಗಾಗಿ ಅದನ್ನು ನಾವು ಮಾಡ್ತಿಲ್ಲ. ಇದ್ದಿದ್ರೆ ಮಾಡ್ತಿದ್ವೇನೋ ಅನಿಸುತ್ತೆ. ಸಾಮಾನ್ಯರಿಗೆ, ನನ್ನಂಥ ನಿಮ್ಮಂಥ ಸಾಮಾನ್ಯರಿಗೆ ಮಂಕುತಿಮ್ಮನ ಕಗ್ಗ ಎಷ್ಟು ಪ್ರಚಲಿತ, ಎಷ್ಟು ಪ್ರಸ್ತುತ, ಮತ್ತು ನಾವು ಅದನ್ನು ಯಾಕೆ ಓದಬೇಕು, ಹೇಗೆ ಓದಬೇಕು, ಈ ರೀತಿ ಉದ್ದೇಶವನ್ನು ನಾವು ಇಟ್ಕೊಂಡು ಈ ಪಾಡ್ಕ್ಯಾಸ್ಟ್ನ ಶುರು ಮಾಡಿದ್ವಿ. ನಿಮಗೆ ನಿಮ್ಮ ಅಧ್ಯಯನದಲ್ಲಿ ಮಂಕುತಿಮ್ಮನ ಕಗ್ಗ ಎಷ್ಟು ಪ್ರಭಾವ ಬೀರಿದೆ, ಪ್ರಭಾವ ಬೀರಿದ್ರೆ ಅನ್ನೋದನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ. ಆನೆಸ್ಟ್ಲಿ ಹೇಳಬೇಕಂದ್ರೆ ಮಂಕುತಿಮ್ಮನ ಕಗ್ಗದ ಜೊತೆ ನನ್ನ ಸಂಬಂಧ ತುಂಬ ಕಡಿಮೆ. ಅಲ್ಲಿ ಇಲ್ಲಿ ಒಂದೊಂದು ಕಗ್ಗ ಯಾರಾದರೂ ಉಲ್ಲೇಖಿಸ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರ್ತೀನಿ ಅಷ್ಟೇ. ಫಾರ್ ಎಕ್ಸಾಂಪಲ್, ನಾವೊಂದು ಅದು ರತ್ನನ್ ಪ್ರಪಂಚ ಅಂತ ಒಂದು ನಾಟಕ ಮಾಡ್ತಿದ್ವಿ. ನಾಟಕ ಮುಗಿದ್ಮೇಲೆ ಎಲ್ಲರೂ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಅವರು. ಹೌದು, ನೋಡಿದ್ದೀನಿ ನಾಟಕ. ಹೌದಾ? ಓ, ನೀವು ಓ ಹೋದ ತಿಂಗಳು ಬಂದಿದ್ರಿ? ಬಂದಿದ್ದೆ. ನೀವು ಒಂದು ಹುಡುಗಿ ಪಾತ್ರ ಮಾಡಿದ್ರಲ್ಲ ಅವಾಗ. ಹೌದು ಹೌದು. ಸೊ
ಅದರಲ್ಲೂ ನನ್ಗೆ ಗುರುತಿಡಿದ್ರಿ ಅಂತ. ಖಂಡಿತ ಆ ನಾಟಕ ಮಾಡ್ತಿದ್ವಿ. ಈಗ ಈ ಗಡ್ಡ ಎಲ್ಲ ಇರಲಿಲ್ಲ. ಎನಿವೇ ನಮ್ಮ ಕೇಳುಗರಿಗೆ ನೀವು ಗಡ್ಡ ಇರೋದು ಗಡ್ಡ ಇಲ್ದಿರೋದು ಅವೆಲ್ಲ ಏನು ಲೆಕ್ಕ ಬರಲ್ಲ ಇವಾಗ. ಮುಂದುವರಿಸಿ. ಆ ನಾಟಕ ಮುಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಆವಾಗ ವಿಕ್ರಮ್ ಸೂರಿ ಅವರ ತಂದೆ, ಅವರು ರಂಗಕರ್ಮಿಗಳು, ಅವರು ಬಂದು ಒಂದು ಕಗ್ಗನ್ ಹೇಳಿದ್ರು. ನಾನು ಮತ್ತೆ ಕೇಳಬೇಕು ಅನಿಸ್ತು. ಆ್ಯಂಡ್ ಅವ್ರು ಹೇಳಿದಾಗ ಇಟ್ ಸೌಂಡೆಡ್ ಸೋ ಮ್ಯೂಸಿಕಲ್, ಅದಕ್ಕೆ ಮತ್ತೆ ಹೇಳಿ ಅಂತಂದೆ. ಅದು ನಾವು ಊಟ ಮಾಡ್ತಿದ್ವಲ್ಲ, ಅದು ವಿಷಯ ಏನಕ್ಕೆ ಬಂತು ಅಂತಂದರೆ, ಈಗ ಒಂದಷ್ಟು ಕೆಲಸಗಳಿತ್ತು, ಸೆಟ್ ವರ್ಕ್ಸ್ ಇತ್ತು, ಅದನ್ನು ಮುಗಿಸಿ ಆಮೇಲೆ ಊಟ ಮಾಡೋಣ ಅಂತ ನಾನು ಹೇಳಿದ್ದಕ್ಕೆ ಅವರು, ಇಲ್ಲ ಇಲ್ಲ ಇಲ್ಲ, ಮೊದಲು ಎಲ್ಲರೂ ಹಸಿದಿರ್ತೀರಾ, ಮೊದಲು ಊಟ ಮುಗಿಸ್ಕೊಂಬಿಡಿ ಅಂತ ಹೇಳಿದ್ರು. ಅದನ್ನು ಹೇಳೋದಕ್ಕೆ ಅಂತ ಒಂದು ಕಗ್ಗನ ಉಲ್ಲೇಖಿಸಿ ಹೇಳಿದ್ರು ಅವರು. ಉದರ ದೈವಕ್ಕೆ ಜಗದೊಳೆದ್ರು ದೈವವದೆಲ್ಲಿ, ಅದೇನಾ? ಎಕ್ಸಾಕ್ಟ್ಲಿ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ. ಹೌದು, ಉದರ ದೈವಕ್ಕೆ ಜಗದೊಳ್ ಎದುರು ದೈವವದಲ್ಲಿ ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ. ಮದಿಸುವುದಾದರಿಸೇ ಕುದಿಯುವುದು ನಿರಾಕರಿಸೇ ಹದದೊಳಿರಿಸುವುದೆಂತ ಮಂಕುತಿಮ್ಮ ಅಂತ. ಸೊ ನಮಗೆ ಗೊತ್ತಿಲ್ದೋ ಗೊತ್ತಿಲ್ಲೇನೋ, ನಾವು ಮಂಕುತಿಮ್ಮನ ಕಗ್ಗನ ಪುಸ್ತಕ ತೆಗೆದು ಅದೊಂದು ಅಧ್ಯಯನ ಅಂತ ಮಾಡಿಲ್ದೆ ಹೋದ್ರೂ ಕೆಲವೊಮ್ಮೆ ಮಂಕುತಿಮ್ಮನ ಕಗ್ಗ ಹುಡುಕೊಂಡು ಬರುತ್ತೆ ನಮ್ಮನ್ನ. ಈ ಥರ ಕೆಲವೊಬ್ಬರು ಅವ್ರನ್ನು ಪೂರ್ತಿ ಮಂಕುತಿಮ್ಮನ ಕಗ್ಗ ಓದಿ ಅದನ್ನು ಅಭ್ಯಸಿಸಿರ್ತಾರೋ ಇಲ್ವೋ, ಬಟ್ ಸ್ಟಿಲ್ ಅವ್ರಿಗಷ್ಟು ಗೊತ್ತಿರುತ್ತೆ. ಅಗತ್ಯ ಇಲ್ಲ. ಇದಕ್ಕೆ ಕಾರಣ ಮಂಕುತಿಮ್ಮನ ಕಗ್ಗ ಮುಕ್ತಕದ ರೀತಿಯಲ್ಲಿರೋದು. ಮುಕ್ತಕ ಅಂತಂದರೆ ನೀವು ಮಂಕುತಿಮ್ಮನ ಕಗ್ಗ ಒಂದು ಕಾವ್ಯದ ರೀತಿಯಲ್ಲಿ ಓದಬಹುದು, ಅಥವಾ ಆ ನಾಲ್ಕು ಸಾಲುಗಳಿದೆಯಲ್ಲ ಅದನ್ನು ಬಿಡಿಬಿಡಿಯಾಗೆ ಓದ್ಕೋಬೋದು. ನಿಮಗೆ ಬೇರೆ ಬೇರೆ ಅರ್ಥ ಕೊಡೋದು ಇನ್ನೊಂದು ಅಂದರೆ ಮುಂದಿನ ಸಾಲುಗಳಿಗೆ ನೀವು ಮುಂದಿನ ಸಾಲುಗಳ ಮೇಲೆ ನೀವು ಡಿಪೆಂಡ್ ಆಗೋ ಅಗತ್ಯನೇ ಇಲ್ಲ. ಯಾವುದೋ ಒಂದು ಕವಿತೆ ಓದಬೇಕಾದ್ರೆ ಪೂರ್ತಿ ಕವಿತೆ ಓದಬೇಕು, ಅದೇನಾದರೂ 4-5 ಸ್ಟ್ಯಾನ್ಸಾ ಇತ್ತು ಅಂತಂದರೆ ಅಷ್ಟು ಓದೋವರೆಗೂ ಆ ಕವಿತೆ ಮುಗ್ದಿಲ್ಲ ಅಂತಾಯಿತು. ಈ ಮಂಕುತಿಮ್ಮನ ಕಗ್ಗ ಹಾಗಲ್ಲ, ನೀವು 4-5 ಸಾಲು ಓದ್ಕೋಬೋದು, ಬೇರೆ ಬೇರೆ ಅರ್ಥ ಕೊಡುತ್ತೆ. ಅದು 8-8 ಸಾಲು ಓದ್ಕೊಳ್ಳಿ, ಬೇರೆ ಬೇರೆ ಅರ್ಥ ಕೊಡುತ್ತೆ. ಆ 8 ಸಾಲನ್ನ ಒಟ್ಟಿಗೆ ಓದಿದ್ರೆ ಬೇರೆ ಅರ್ಥ ಬರುತ್ತೆ, ಅಂದರೆ ಸ್ವಲ್ಪ ವಿಶಾಲವಾದ ಅರ್ಥ ಬರುತ್ತೆ. ಇಡೀ ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಒಟ್ಟಿಗೆ ಓದಿ, ನಿಮ್ಗೆ ಆಗೋ ಫೀಲೇ ಬೇರೆ ಇರುತ್ತೆ. ಪ್ರಯತ್ನಿಸ್ಬೇಕು. ಅದನ್ನ ಸಾಮಾನ್ಯ ಮಾಡೋಕ್ಕೆ ಹೋಗಲ್ಲ, ಇದು ಯಾಕೆಂದ್ರೆ ನಾವು ಅಲ್ಲಲ್ಲಿ ಕೋಟ್ ಮಾಡೋಕ್ಕೋಸ್ಕರ ಸಂದರ್ಭಕ್ಕೆ ತಕ್ಕ ಹಾಗೆ ಏನು ಬೇಕೋ ಅದನ್ನು ಓದ್ಕೊಂಡಿರ್ತೀವಿ. 945 ಕಗ್ಗಗಳಿವೆ, ಮುಕ್ತಕಗಳಿವೆ, ಅಷ್ಟನ್ನು ನೆನಪಿಟ್ಕೊಳ್ಳೋದು ಕಷ್ಟ. ಡಿ ವಿ ಜಿಯವರನ್ನು ಹೇಳ್ತಾರೆ, ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ. ಅಷ್ಟು ನೆನಪಿಟ್ಕೊಳ್ಳೋ ಅಷ್ಟು ಶಕ್ತಿ ಈಗಿನವ್ರಿಗೆ ಅಥವಾ ನಮ್ಗಳಿಗೆ ಇರೋದು ಡೌಟೇನೆ. ಹೌದು, ನಾವು ನಮ್ಮ ಅಡಿಕ್ಷನ್ಸ್ ಆ ಥರ ಇದೆ, ಪುಸ್ತಕದಲ್ಲಿ ಬರೆದಿದ್ದಕ್ಕೆ ಅಥವಾ ಎಲ್ಲೋ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿದ್ದಕ್ಕೇ ಅದನ್ನು ಮಾತ್ರ ನೆನಪಿಟ್ಕೊಳ್ಳೋವಂಥದ್ದು. ನೀವು ಬರೀತಿದ್ದಿರಲ್ಲ ನಿಮ್ಮ, ಅದು ಆ್ಯಕ್ಚುಲಿ ಪುಣ್ಯ. ಅದು ಈಗಿನವ್ರು ಎಲ್ಲಿ ಬರಿತೀವಪ್ಪ, ನಾವೆಲ್ಲ ಬರೆಯೋದೇ ಇಲ್ಲ, ಬರವಣಿಗೆ ಬಿಟ್ಟೇ ಬಿಟ್ಟಿದ್ದೀವಿ. ನನ್ನ ಸಿಗ್ನೇಚರ್ ಬಿಟ್ಟು ಬೇರೆ ಏನು ಬರೆಯಲ್ಲ ನಾನು, ಹಾಗಾಗೋಗಿದೆ ನನ್ನ ಜೀವನ. ಸೊ ನೀವು ಬರೆಯೋದು ಇದೆಲ್ಲ ಅಂದರೆ ನೀವು ರೆಗ್ಯುಲರ್ ಆಗಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಏನಾದ್ರು ಬರೀತೀನಿ ಅಥವಾ ಕವನಗಳು ಬರೀತೀರಾ ನೀವು? ನನ್ನ ಮಾತಿಗೆ ಹೇಳಿದೆ ಅಷ್ಟೇ, ಅಂದರೆ ಈಗಿನ ಜನ್ರೇಷನ್ ಹಾಗಾಗಿದೆ ಅಂತ ನಾನು ಹೇಳಿದೆ. ಹೌದು ಹೌದು. ನೀವು ಇನ್ನೊಂದು ವಿಷಯ ಹೇಳಿದ್ರಿ, ವಿಕ್ರಮ್ ಸೂರಿ ಅವರು ಮಂಕುತಿಮ್ಮನ ಕಗ್ಗನ ಕೋಟ್ ಮಾಡಿದಾಗ ಅದು ಮ್ಯೂಸಿಕಲ್ ಆಗಿ ಕೇಳಿಸ್ತು ಅಂತ. ವಿಕ್ರಮ್ ಸೂರಿ ಅಲ್ಲ, ವಿಕ್ರಮ್ ಸೂರಿ ಅವರ ತಂದೆ. ಹಾಂ, ಅವ್ರ ತಂದೆ. ಅದು ಮ್ಯೂಸಿಕಲ್ ಆಗಿ ಕೇಳೋದಕ್ಕೆ ಒಂದು ಕಾರಣ ಇದೆ. ಮಂಕುತಿಮ್ಮನ ಕಗ್ಗದ ಛಂದಸ್ಸು ಮತ್ತು ಅದು ಆದಿಪ್ರಾಸದಲ್ಲಿರುವಂಥದ್ದು. ಆದಿಪ್ರಾಸ ಅಂದರೆ ಈ ದಾಸರ ಪದಗಳಲ್ಲೆಲ್ಲ ನೀವು ಕೇಳಿರ್ಬೇಕಲ್ವಾ. ಪ್ರತಿ ಸಾಲಿನ ಎರಡನೆಯ ಅಕ್ಷರ ಒಂದೇ ಆಗಿರುತ್ತೆ. ಓ ಹೌದು, ಅದಕ್ಕೆ ಆದಿಪ್ರಾಸ ಅಂತ ಹೇಳ್ತಾರೆ. ಅದಕ್ಕೆ ಆದಿಪ್ರಾಸ ಅಂತ. ನಾನು ಕೆಲವೊಮ್ಮೆ ಅದನ್ನ ದ್ವಿತೀಯ ಪದ ಪ್ರಾಸ ಅಂತೆಲ್ಲ ಹೇಳ್ದಂಗೆ. ದ್ವಿತೀಯ ಪದ ಆಗಿರೋದಿಲ್ಲ ಅದು, ದ್ವಿತೀಯ ಅಕ್ಷರ ಪ್ರಾಸ. ಅದನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೋಬೋದು. ಆದಿಪ್ರಾಸ ಅಂತಂದರೆ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ಆಗಿರುತ್ತೆ. ಇದು ನಾವು ಈ ಪಾಡ್ಕಾಸ್ಟ್ನಲ್ಲಿ ಎಲ್ಲೂ ಪ್ರಸ್ತಾಪ ಮಾಡಿರಲಿಲ್ಲ, ಈಗ ಮೊದಲನೇ ಸಲ ಹೇಳ್ತಾರೆ. ಹಾಂ ಹೌದು, ನಾನು ಗಮನಿಸಿದ್ದೀನಿ. ತಕ್ಷಕ ಸುತ ಸಹಸ್ರಾಕ್ಷನ ಮಗನನ್ನು ಭಕ್ಷಿಸ ಬರುತ್ತಿದೆ, ಈಕ್ಷಿಸಿ ರಥವನ್ನು ತಕ್ಷಣ ನೆಲಕುತ್ತಿ ಮೋಕ್ಷವ ಗೈಸಿದೆ, ಕುಕ್ಷಿಯೊಳಗೆ ಜಗದ್ ರಕ್ಷಿಪ ವಿಶ್ವ. ಸೊ ಕ್ಷಾಕ್ಷ ಅಂತ ಇದು ಅನುಪ್ರಾಸ ಆಯಿತು. ಅಂದರೆ ಆ ಅಕ್ಷರ ಕ್ಷ ಅನ್ನೋ ಅಕ್ಷರ ಪದೇ ಪದೇ ಬರ್ತಾನೆ ಇದೆ. ನೀವಾಗಲೇ ಹೇಳಿದ್ರಲ್ಲ ಕಗ್ಗ, ಉದರ ದೈವಕ್ಕೆ ಜಗದೊಳ್ ಎದುರು ದೈವವದೆಲ್ಲಿ, ಇದು ಒಂದು ಸಾಲದು. ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ ಎರಡನೇ ಸಾಲು, ದಾ ದಾ ಬಂದಿದೆ. ಮದಿಸುವುದಾದರಿಸೆ ಕುದಿಯುವುದು ನಿರಾಕರಿಸೆ, ಮತ್ತೆ ಮದಿಸುವ ದಾ ಬಂತು. ಹದದೊಳಿರಿಸುವುದೆಂತೋ ಮಂಕುತಿಮ್ಮ, ಮತ್ತೆ ದಾ ಬಂತು. ಅದು ನೀವು ಓದಬೇಕಾದಾಗ ಆ ಪ್ರಾಸ ಇದ್ದರೆ ಅದು ಸ್ವಲ್ಪ ಮ್ಯೂಸಿಕಲ್ಲ ಕೇಳುತ್ತೆ.
ಮತ್ತು ಮಂಕುತಿಮ್ಮನ ಕಗ್ಗದ ಛಂದಸ್ಸು ಅಥವಾ ಮೀಟರ್ ಅಂತ ಕರೀತಾರಲ್ಲ ಮ್ಯೂಸಿಕಲ್ ಭಾಷೆಯಲ್ಲಿ. ಈಗ ಕವಿತೆಗಳಲ್ಲಿ ಇರುತ್ತೆ ಅದು, ಕವನಗಳಲ್ಲಿ. ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ನಿಮಿರುವುದು, ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು ಅಂತ. ಇದು ನಮಗೊಂದು ಲಯ ಕೊಡುತ್ತೆ ಓದೋದಕ್ಕೆ. ಮಂಕುತಿಮ್ಮನ ಕಗ್ಗ ಕೂಡ ಅದೇ ಥರನೇ ಲಯಬದ್ಧವಾಗಿದೆ, ಹಾಗಾಗಿ ನಿಮಗದು ಮ್ಯೂಸಿಕಲ್ಲ ಕೇಳಿಸಿದೆ. ಇರ್ಬೋದು ಇರ್ಬೋದಲ್ಲ, ಅದೇ ಸತ್ಯ. ಗೊತ್ತಿಲ್ಲ. ಇವಾಗ ನಾನು ನೀವು ಇಬ್ಬರೂ ಸ್ಕೂಲಲ್ಲಿ ಪಾಠ ಹೇಳೋ ಮೇಷ್ಟ್ರು. ಈಗ ಎಲ್ಲ ಪರೀಕ್ಷೆ ಸಮಯ, ಪರೀಕ್ಷೆ ಮುಗೀತು, ನಿಮ್ಮಲ್ಲೂ ಪರೀಕ್ಷೆಗಳಾಗಿರಬೇಕು. ಪರೀಕ್ಷೆ ಆಯಿತು, ವ್ಯಾಲ್ಯೂಯೇಷನ್ ಮುಗಿದಿರಬೇಕು. ಪರೀಕ್ಷೆ ಆಯಿತು, ವ್ಯಾಲ್ಯೂಯೇಷನ್ ಮುಗೀತು, ಪೇರೆಂಟ್ಸ್ ಟೀಚರ್ ಮೀಟಿಂಗೂ ಆಯಿತು. ಹಾಂ, ಈ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ಏನಾದರೂ ಒಂದು ವಿಶೇಷ ಅನುಭವ ನಿಮಗಾಗಿದೆಯಾ? ನನಗಂತೂ ಬೇಕಾದಷ್ಟು ಆಗಿದೆ. ಈ ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಅನುಭವ ಆಗಿದೆ. ಕೆಲವೊಂದು ನಾರ್ಮಲ್ ಅನುಭವಗಳು, ಕೆಲವೊಂದು ನೆನಪಿನಲ್ಲಿ ಉಳಿಯುತ್ತೆ. ಒಬ್ಬೊಬ್ಬರು ಪೇರೆಂಟ್ಸ್ ಬರ್ತಾರೆ, ನಮ್ಮ ಮಗು ಮುಂದೆ ಏನು ಕಲಿತಾನೆ ಇಲ್ಲ, ಹೋದ ವರ್ಷ ಎಷ್ಟಿತ್ತು ಅಷ್ಟೇ ಇದೆ, ಇನ್ನು ಮುಂದಕ್ಕೆ ಹೋಗ್ತಿಲ್ಲ ಕಲಿಕೆ ಅಂತ ಹೇಳ್ತಾರೆ. ಅಥವಾ ನನ್ನ ಮಗ ತುಂಬ ಬ್ರಿಲಿಯಂಟು, ಅವನ ಇಂಟೆಲಿಜೆನ್ಸ್ ಲೆವೆಲ್ಗೆ ಅವನೇನು ಕಲಿತೇ ಇಲ್ಲ, ನೀ ವೇಸ್ಟ್ ಅಂತ. ನೀ ವೇಸ್ಟ್ ಒಂದು ರೀತಿಲಿ ಡೈರೆಕ್ಟಾಗಿ ಹೇಳೋದು ಅದನ್ನ. ಆ ಥರ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಅವರು. ನಿಮಗೆ ಗೊತ್ತಿರುತ್ತೆ ಜಾಬ್ ಆಫ್ ಅ ಟೀಚರ್ ಅಂದರೆ ಅದು ಒಬ್ಬ ವೈದ್ಯರ ಕೆಲಸ ಇದ್ದಂಗೆ ಅಂತ. ಹೌದು, ದೇಹಕ್ಕೆ ರೋಗ ಬರುತ್ತೆ, ಹಾಗೆ ಮಕ್ಕಳಿಗೆ ಅಜ್ಞಾನ ಅನ್ನೋದೊಂದು ರೋಗ, ಅದನ್ನು ಆ ರೋಗವನ್ನು ಪರಿಹಾರ ಮಾಡೋ ವೈದ್ಯರ ಸ್ಥಾನದಲ್ಲಿ ನಿಂತ್ಕೋತೀವಿ. ಅದೇ ಅದು ತುಂಬ ಹೆವಿ ಜಾಬ್, ಹೆವಿ ವರ್ಡ್ ಅದಕ್ಕೆ. ಅದೇ ನಾವು ಅಷ್ಟೇ ಎಕ್ವಿಪ್ಡ್ ಆಗಿರಬೇಕಾಗುತ್ತೆ, ಆ ಅರ್ಹತೆ ಇರಬೇಕಾಗುತ್ತೆ. ಜ್ಞಾನವಿಲ್ಲದ್ದು ನೀವು ಹೇಳ್ತಾ ಇರೋದು, ಜ್ಞಾನವಿಲ್ಲದಿರುವ ರೋಗ, ಜ್ಞಾನವಿಲ್ಲದಿರುವ ರೋಗ. ಯಾಕೆಂದ್ರೆ ಅಜ್ಞಾನ ಅಂತಂದ್ರೆ ಕೆಟ್ಟ ಜ್ಞಾನ ಅಂತಾನು ಆಗ್ಬೋದಲ್ವಾ? ಅರ್ಥ ಆಗಲ್ಲ ಆ ತರ ಅಲ್ಲ, ಅದು ಭ್ರಾಂತಿ ಬೇರೆ, ವಿಭ್ರಾಂತಿ ಬೇರೆ. ಸರಿ, ಸೊ ನಾನೀಗ ಬರೀ ಭ್ರಾಂತಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಅದು ಭ್ರಾಂತಿನೂ ಅಲ್ಲ, ಜ್ಞಾನದ ಕೊರತೆ ಅಂದ್ರೆ. ಅದೇ ನೀವೇ ಸರಿ, ಅಜ್ಞಾನ ಅಂತಂದ್ರೆ ಜ್ಞಾನದ ಕೊರತೆ ಅಂತಾನೆ ಅಷ್ಟೇ. ಅಜ್ಞಾನವೆಂಬ ತಿಮಿರ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮಿಲಿತಮ್ಮೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಶಂಕರಾಚಾರ್ಯ. ಅಲ್ಲ, ಯಾವುದೋ ಶ್ಲೋಕ ಜ್ಞಾಪಕ ಬಂತು ಹೇಳಿದೆ. ಹಾಂ, ಥ್ಯಾಂಕ್ಸ್. ಒಂದು ಘಟನೆ ಹಂಚ್ಕೋಬೇಕಂತಂದರೆ, ಒಬ್ಬ ಹುಬ್ಬಳ್ಳಿಯಿಂದ ಒಂದು ಹುಡುಗ ಬಂದಿದ್ದಾನೆ, 4ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ ಇಷ್ಟು ವರ್ಷ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಈಗ ಬೆಂಗಳೂರಲ್ಲಿ ಬಂದು ಇಲ್ಲಿ ಅಭ್ಯಾಸ ಮಾಡ್ತಿದ್ದಾನೆ. ಅವ್ರ ತಾಯಿನೂ ಅಲ್ಲೇ ನಾರ್ತ್ ಕರ್ನಾಟಕದಲ್ಲಿದ್ದವರು, ಮಗನ ಓದಿಗೋಸ್ಕರ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಇವಾಗ. ಅವ್ರ ಪ್ರಕಾರ ಅವ್ರ ಮಗ ತುಂಬ ಬ್ರಿಲಿಯಂಟ್, ನಮ್ಮ ಪ್ರಕಾರನೂ ಬ್ರಿಲಿಯಂಟೇ. ಆದರೆ ಅವನ ಕಲಿಕೆ ಇಲ್ಲಿಗೆ, ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದ್ರಲ್ಲಿ ಸ್ವಲ್ಪ ಅವನು ನಿಧಾನ ಆಗ್ತಿದೆ, ಅದು ವಿಚ್ ಈಸ್ ವೆರಿ ಆಬ್ವಿಯಸ್. ನಾನು 5ನೇ ಕ್ಲಾಸ್ ಮುಗಿಸ್ಕೊಂಡು 6ನೇ ಕ್ಲಾಸಿಗೆ ಬೆಂಗಳೂರಿಗೆ ಬಂದಿದ್ದು ಹಳ್ಳಿಯಿಂದ, ಸೊ ಐ ಕ್ಯಾನ್ ಕೈಂಡ್ ಆಫ್ ರಿಲೇಟ್ ವಿತ್ ಹಿಮ್. ಆದರೆ ಅವರು ನನ್ನ ಮಗ ಕಲಿಕೆಯಲ್ಲಿ ಮುಂದೆ ಹೋಗ್ತಾ ಇಲ್ಲ, ಅಲ್ಲಿದ್ದಾಗ ಎಷ್ಟು ಆ್ಯಕ್ಟಿವ್ ಆಗಿದ್ದ, ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾನೆ, ಏನು ಮಾಡೋದು ಹೇಗೆ, ಅವ್ನು ಮೋಸ್ಟ್ಲಿ ಹೀಗೆ ಇದ್ಬಿಡ್ತಾನೇನೋ. ಇದಕ್ಕೆ ನೀವೇ ಕಾರಣ ಅಂತ ಹೇಳಿದ್ರ? ಇನ್ನ ವೇ ಸ್ಟಾರ್ಟಿಂಗಲ್ಲಿ ಹಾಗೆ ಹೇಳೋರು, ಹೋದ ಟರ್ಮಲ್ಲಿ, ಈ ಟರ್ಮಲ್ಲಿ ಸ್ವಲ್ಪ ಅವ್ರಿಗೆ ಅರ್ಥ ಆಗಿದೆ ಅವನ ಪೇಸ್ ಏನು, ನಮ್ಮ ಟೀಚಿಂಗ್ ಮೆಥಡಾಲಜಿ ಏನು ಅನ್ನೋದನ್ನ ಸ್ವಲ್ಪ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಕಳವಳಗೊಂಡ್ಬಿಟ್ಟಿದ್ರು ಅವರು, ತುಂಬ ಕಷ್ಟಪಟ್ಟು ನಾನು ಈ ಪದನ ಹುಡುಕಿದ್ದೀನಿ. ಕಳವಳಗೊಂಡಿದ್ರು, ಕನ್ನಡ ಪಾಠ ಮಾಡೋಕೆ ಶುರು ಮಾಡಿದ್ರೆ ಇವಾಗ ಎಲ್ಲ ಗೊತ್ತಿರಬೇಕು ಕಳವಳ. ಹೌದೌದು, ಕಲಿತಾ ಇದ್ದೀನಿ. ಆ ಕಳವಳ ನಿಮಗೂ ಇರಬೇಕು. ಹೌದೌದು, ಕಳವಳನೋ ಕನ್ಸರ್ನೋ ಗೊತ್ತಿಲ್ಲ, ಬಟ್ ಒಂದು ಮಟ್ಟಿನ ಭಯ ಅಂತೂ ಇದೆ. ಹಾಗಾಗಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು, ಯಾವ ಏನಕ್ಕೆ ಈ ಥರ ಆಗ್ತಿದೆ. ಅವನು ಸ್ಪೋರ್ಟ್ಸಲ್ಲೆಲ್ಲ ಮುಂದಿದ್ದಾನೆ, ಆದರೆ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾನೆ. ಕನ್ನಡ ಗೊತ್ತಿದೆ, ಆದ್ರೂ ಕನ್ನಡ ಪಠ್ಯಕ್ರಮದಲ್ಲಿ ಏನಿದೆ ಅದನ್ನು ಮಾತ್ರ ಕಲಿತಾ ಇದ್ದಾನೆ. ಅವನು ತುಂಬ ಕನ್ನಡದಲ್ಲಿ ಪ್ರಬಂಧಗಳನ್ನು ಬರೆಯೋನು, ತುಂಬ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದ. ಇವಾಗ ಯಾಕೋ ಅದರನ್ನೆಲ್ಲ ಬರೆಯೋದಿಲ್ಲ, ಬರೆಯೋದು ನಿಲ್ಲಿಸ್ಬಿಟ್ಟಿದ್ದಾನೆ, ಮಾತಾಡ್ತಿಲ್ಲ ಎಲ್ಲರ ಜೊತೆ, ಯಾಕೆ ಹಿಂಗಾಗಿದೆ, ನಮಗೆ ತುಂಬ ಗಾಬರಿ ಆಗಿಬಿಟ್ಟಿದ್ದೀವಿ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಮ್ಮ ಹತ್ರ ಬಂದು ಹೇಳಿದ್ರು, ಒಂದು ವಾತಾವರಣದಿಂದ ಇನ್ನೊಂದು ವಾತಾವರಣಕ್ಕೆ ಬಂದಾಗ ಆಗುವ ಒಂದು ಸಾಧಾರಣ ಬದಲಾವಣೆ, ಅದು ನಮಗೂ ಅರ್ಥ ಆಯಿತು. ಆದರೆ ಈ ಟರ್ಮಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾನೆ. ಆ ಒಂದು ಟರ್ಮಲ್ಲಿ ಅವರ ಫೀಡ್ಬ್ಯಾಕ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ ನಾನು, ಇಟ್ಸ್ ನಾಟ್ ಅ ವರಿ, ವಿ ಆರ್ ನಾಟ್ ವರಿಡ್.
ಅಲ್ಲಿ ನೀವು ಚಿಂತೆ ಮಾಡ್ಕೊಂಡು ಮಾಡೋ ಅಗತ್ಯ ಇಲ್ಲ ಅಥವಾ ಟೆನ್ಷನ್ ಮಾಡ್ಕೊಂಡು ಮಾಡೋ ಅಗತ್ಯ ಇಲ್ಲ. ಆ ಕಾಯಿಲೆಗೆ ಏನು ಮದ್ದು ಬೇಕೋ ಅದನ್ನು ಮಾಡಬೇಕು ನೀವು ಅಷ್ಟೇ. ನಂದೊಂದು ಪ್ರಸಂಗ ಹೇಳ್ತೀನಿ ಕೇಳಿ. ಒಂದ್ಸಲ ಈ 9th class ಓದ್ತಿದ್ದ ಹುಡುಗಿ ಒಬ್ಬಳು, ಅವ್ರ ಪೇರೆಂಟು ಬಂದಿದ್ದರು ಏನೇ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ. ಕೆಲವು ಪೇರೆಂಟ್ಸು ನೋಡ್ತಾರಲ್ವ ಬೇರೆಯವ್ರ ಮಕ್ಕಳು ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅಂತ ನೋಡಿರ್ತಾರೆ. ಇವ್ರಿಗೊಂದು ಟೆನ್ಷನ್ ಏನಪ್ಪ ಅಂತಂದರೆ, ಅವ್ರ ಮಗಳು 9th class ಮಗಳು ಕೆಮಿಕಲ್ ಇಂಜಿನಿಯರಿಂಗ್ ಓದಬೇಕು ಮುಂದೆ ಇದು ಆಸೆ ಅಂತ ಆಸೆ ಇದೆ ಅಂತ ಹೇಳಿದ್ಲಂತೆ. ಅದು ಅವ್ರಿಗೆ ಟೆನ್ಷನ್ನು. ಅವರು ಎಲ್ಲ ಟೀಚರ್ಸ್ ಹತ್ರ ಮಾತಾಡಿದ್ದಾರೆ, ಕೆಲವ್ರ ಹತ್ರ ಹಂಚ್ಕೊಂಡಿಲ್ಲ ಇದನ್ನು. ನನ್ನ ಹತ್ರ ಬಂದು ಹೇಳಿದ್ರು, ಸರ್ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದಾರೆ ಸರ್, ಏನು ಮಾಡೋದು ನಾವೀಗ, ಸೇರಿಸಿ ಅಲ್ಲಿಗೆ ಅಂತಂದೆ. ಸರ್ ಮತ್ತು ಅದಕ್ಕೆ ಸ್ಕೋಪ್ ಇಲ್ಲ. ಏನು ಸ್ಕೋಪ್ ಅಂದರೆ ಏನು? ಅಲ್ಲ ಅಂದರೆ ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ರೆ ಸ್ಕೋಪ್ ಇದೆ ಅಂದರೆ ಇವ್ರು ಯಾರಿಗೋ ಹೇಳಿಬಿಟ್ಟಿದ್ದಾರೆ, ಅದು ಏನೋ ಸ್ಕೋಪ್ ಅಂತ ಎಲ್ಲ ಪದ ಕಲ್ತ್ಕೊಂಬಿಟ್ಟಿದ್ದಾರೆ, ಅದು ಮಾಡಿದ್ರೇ ಇವ್ರಿಗೆ ಭವಿಷ್ಯ, ಇಲ್ಲ ಅಂತಂದರೆ ಇವ್ರಿಗೆ ಭವಿಷ್ಯವೇ ಇಲ್ಲ, ಆಗೋಯ್ತು ನನ್ನ ಮಗಳ ಜೀವನ ಸರ್ವನಾಶ ಆಗೋಯ್ತು. ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿಬಿಡ್ತಾರೆ, ಅವ್ರಿಗೆ ಆ ಕೆಮಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ಹೇಳೋಷ್ಟು ಸಾಕಾಗೋಯ್ತು. ಅದು ಒಂದು ಸಾಕಾಯ್ತು ನನಗೆ. ಎರಡನೇದು, ಈಗ 9th class ನಾನು ಅದನ್ನು ಹೇಳಿದೆ ಅವ್ರಿಗೆ, ನನಗೆ 9th class ಇದ್ದಾಗ ಬಸ್ ಡ್ರೈವರ್ ಆಗಬೇಕು ಅಂತ ಆಸೆ ಇತ್ತು. ಇವಾಗ ಟೀಚರ್ ಆಗಿದ್ದೀನಿ ಇಲ್ಲಿ, ಅವ್ ಬಿಡಿ ಅವ್ರಿಗೆ, ಅವ್ರು ಓದ್ಲಿ ಇನ್ ಸ್ವಲ್ಪ, ಅವರೇ ಡಿಸೈಡ್ ಮಾಡ್ತಾರೆ. ಹೌದು, ಈ ಸಮಯದಲ್ಲಿ ನನಗೆ ಆ ಕಗ್ಗ ನೆನಪಾಯ್ತು. ನಾ ಇವತ್ತು ಚರ್ಚೆ ಮಾಡಬೇಕು ಅಂತಿದ್ದ ಕಗ್ಗ ನೆನಪಾಯ್ತು. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿ ತೆಗೊಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂದು ಜಗದಿ. ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗೆ ಅವರವರೇ ಮಂಕುತಿಮ್ಮ ಅಂತ. ಸ್ವಲ್ಪ ಬಿಡಿಸೋದಾದ್ರೆ, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂದು ಜಗದಿ. ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗೆ ಅವರವರೇ ಮಂಕುತಿಮ್ಮ. ತುಂಬ ಚೆನ್ನಾಗಿದೆ. ನನಗೆ ಮಿಕ್ಕಿದ್ದೆಲ್ಲ ಅರ್ಥ ಆಯಿತು. ಈ ಕಕ್ಕುಲಿತೆ ಅನ್ನೋ ಪದದ ಅರ್ಥ ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ವಾದಿ. ಖಂಡಿತ. ಧನ್ಯವಾದಗಳು. ಧನ್ಯವಾದಗಳು.